ನಮಸ್ಕಾರ, ಮುಖ್ಯಾಂಶಗಳು. ರಾಜ್ಯದ 15 ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆ, ಹುಬ್ಬಳ್ಳಿಯಲ್ಲಿ ಬಿಜೆಪಿ ಸಿದ್ಧತಾ ಸಭೆ, ಮುಖ್ಯಮಂತ್ರಿ ಸೇರಿ ಹಿರಿಯ ನಾಯಕರು ಭಾಗಿ. ಬುಡಕಟ್ಟು ಸಮುದಾಯಗಳಿಗೆ ಮೂಲ ನೆರೆ ಬಾಧಿತರಿಗೆ ವಸತಿ ಕಲ್ಪಿಸಲು ಸರ್ಕಾರ ಬದ್ಧ, ವಿ ಸೋಮಣ್ಣ. ಕರಾವಳಿಯಾದ್ಯಂತ ಕ್ಯಾರ್ ಚಂಡಮಾರುತದ ಅಬ್ಬರ, ತಟರಕ್ಷಣಾ ಪಡೆಯಿಂದ ವ್ಯಾಪಕ ಕಣ್ಗಾವಲು, ಕಾರವಾರದಲ್ಲಿ ಮೀನುಗಾರರ ರಕ್ಷಣೆ. ಹರಿಯಾಣ ಮುಖ್ಯಮಂತ್ರಿಯಾಗಿ ಮನೋಹರ್ ಲಾಲ್ ಖಟ್ಟರ್, ನಾಳೆ ಪ್ರಮಾಣ ವಚನ. ಉಪಮುಖ್ಯಮಂತ್ರಿಯಾಗಿ ದುಷ್ಯಂತ್ ಚೌಟಾಲಾ. ವಾರ್ತೆಗಳ ವಿವರ. ವಿಧಾನಸಭೆಯ 15 ಸ್ಥಾನಗಳಿಗೆ ಉಪಚುನಾವಣೆ ನಡೆಯುತ್ತಿರುವ ಹಿನ್ನೆಲೆಯಲ್ಲಿ ಉತ್ತರ ಕರ್ನಾಟಕ ಭಾಗದ 7 ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆ ಸಂಬಂಧ ಪಕ್ಷದ ಸಂಘಟನಾ ಸಭೆ ಹುಬ್ಬಳ್ಳಿಯಲ್ಲಿಂದು ನಡೆಯಿತು. ಮುಖ್ಯಮಂತ್ರಿ ಯಡಿಯೂರಪ್ಪ, ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್, ಉಪಮುಖ್ಯಮಂತ್ರಿಗಳಾದ ಲಕ್ಷ್ಮಣ್ ಸವದಿ, ಗೋವಿಂದ ಕಾರಜೋಳ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ಸಚಿವರಾದ ಬಸವರಾಜ ಬೊಮ್ಮಾಯಿ, ಜಗದೀಶ್ ಶೆಟ್ಟರ್, ಬಿಜೆಪಿ ರಾಜ್ಯ ಕಾರ್ಯದರ್ಶಿ ಅರವಿಂದ ಲಿಂಬಾವಳಿ ಮತ್ತಿತರರು ಉಪಸ್ಥಿತರಿದ್ದರು. ಉತ್ತರ ಕರ್ನಾಟಕ ಭಾಗದಲ್ಲಿ ಉಪಚುನಾವಣೆ ನಡೆಯುತ್ತಿರುವ 7 ವಿಧಾನಸಭಾ ಕ್ಷೇತ್ರಗಳಲ್ಲಿ ಪಕ್ಷದ ಚುನಾವಣಾ ರಣತಂತ್ರ ಹಾಗೂ ಕಾರ್ಯಯೋಜನೆಗಳ ಕುರಿತು ಸಭೆಯಲ್ಲಿ ಚರ್ಚಿಸಲಾಯಿತು. ಇದಕ್ಕೂ ಮುನ್ನ ಸಭೆಯಲ್ಲಿ ಪಾಲ್ಗೊಳ್ಳಲು ಹುಬ್ಬಳ್ಳಿಗೆ ಆಗಮಿಸಿದ ಯಡಿಯೂರಪ್ಪ, ರಾಜ್ಯದ ಹಲವೆಡೆ ಮತ್ತೊಮ್ಮೆ ಪರಿಹಾರದಿಂದ ಬಾಧಿತರಾಗಿರುವ ಜನರ ನೆರವಿಗೆ ಸರ್ಕಾರ ಅಗತ್ಯ ಕ್ರಮ ಕೈಗೊಂಡಿದೆ, ಪರಿಹಾರ ಕಾರ್ಯಕ್ಕೆ ಯಾವುದೇ ಹಣಕಾಸಿನ ಕೊರತೆ ಇಲ್ಲ, ಮೊದಲಿನಂತೆ ಸೂಕ್ತ ಪರಿಹಾರ ಕಲ್ಪಿಸುವಂತೆ ಈಗಾಗಲೇ ಜಿಲ್ಲಾಧಿಕಾರಿಗಳಿಗೆ ಸೂಚನೆ ನೀಡಲಾಗಿದೆ ಎಂದು ತಿಳಿಸಿದರು. ದೇಶದಲ್ಲಿ ಈವರೆಗೂ ಯಾವುದೇ ಸರ್ಕಾರ ನೆರೆಯಿಂದ ಮನೆ ಕಳೆದುಕೊಂಡವರಿಗೆ 5 ಲಕ್ಷ ರೂಪಾಯಿ ಪರಿಹಾರ ಧನ ನೀಡಿರಲಿಲ್ಲ, ಆದರೆ ಬಿಜೆಪಿ ಸರ್ಕಾರ ಭರವಸೆ ನೀಡಿದಂತೆ ಈಗಾಗಲೇ ಮನೆ ಕಳೆದುಕೊಂಡವರಿಗೆ ಹಣ ನೀಡಲಾಗುತ್ತಿದೆ ಎಂದು ಹೇಳಿದರು. ಮತ್ತೆ ಪಾರ್ಷಿಯಲ್ ಏನಾದ್ರು ಹೋಗಿದ್ರೆ 1 ಲಕ್ಷ ರೂಪಾಯಿ ಮಾಡಿದ್ದೇವೆ, ಮನೆ ರಿಪೇರಿ ಮಾಡಿಕೊಟ್ಟೆವೆ. ನಮ್ಮ ಸ್ವಾತಂತ್ರ್ಯ ಹೋರಾಟಗಾರ ವೀರ ಸಾವರ್ಕರ್ ಅವರ ಬಗ್ಗೆ ವಿರೋಧ ಪಕ್ಷದ ನಾಯಕ ಸಿದ್ದರಾಮಯ್ಯ ಹಗುರವಾಗಿ ಮಾತನಾಡಿದ್ದು, ಈ ಬಗ್ಗೆ ನಾಡಿನ ಜನರ ಕ್ಷಮೆ ಕೇಳಬೇಕೆಂದು ಒತ್ತಾಯಿಸಿದರು. ದೇಶದ ಇತಿಹಾಸದಲ್ಲೇ ಯಾರೂ ಕೂಡ ವಿಧಾನಮಂಡಲದ ಸ್ಪೀಕರ್ ಬಗ್ಗೆ ಹಗುರವಾಗಿ ಮಾತನಾಡಿರಲಿಲ್ಲ, ಆದರೆ ಸಿದ್ದರಾಮಯ್ಯ ಸ್ಪೀಕರ್ ಬಗ್ಗೆ ಲಘುವಾಗಿ ಮಾತನಾಡಿರುವುದು ಸ್ವೀಕಾರಾರ್ಹವಲ್ಲ ಎಂದರು. ಅವರು ಕರಿ ನೀರಿನ ಶಿಕ್ಷೆಯನ್ನು ಅನುಭವಿಸಿದ್ರು, ದೇಶಕ್ಕಾಗಿ ತಮ್ಮ ಸರ್ವಸ್ವವನ್ನು ತ್ಯಾಗ ಮಾಡಿದ್ರು, ಇದರ ಅರಿವು ಅವ್ರಿಗೆ ಬರುತ್ತೆ. ಎರಡನೇದು, ಒಬ್ಬ ವಿರೋಧ ಪಕ್ಷದ ನಾಯಕನಾಗಿಯೂ ಆಗಿ ಮುಖ್ಯಮಂತ್ರಿ ಆಗಿದ್ದಂಥ ವ್ಯಕ್ತಿ ಬಹಳ ಹಗುರವಾಗಿ ಸ್ಪೀಕರ್ ಬಗ್ಗೆ ಏಕವಚನದಲ್ಲಿ ಮಾತನಾಡಿರುವಂಥದ್ದು, ಅದೆಷ್ಟು ಮಟ್ಟಿಗೆ ಅವ್ರಿಗೆ ಶೋಭೆ ತರುತ್ತೋ ಗೊತ್ತಿಲ್ಲ. ನಾನು ನಾಡಿನ ಜನರ ಕ್ಷಮಾಪಣೆಯನ್ನು ಕೇಳಬೇಕು ಅಂತ ಒತ್ತಾಯ ಮಾಡ್ತೇನೆ ಅವರಿಗೆ. ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣ ತಾಲೂಕು ಪ್ರವಾಹ ಪೀಡಿತ ಗ್ರಾಮಗಳಿಗೆ ಜಿಲ್ಲಾ ಉಸ್ತುವಾರಿ ಸಚಿವ ವಿ ಸೋಮಣ್ಣ ಇಂದು ಭೇಟಿ ನೀಡಿ ಪರಿಶೀಲಿಸಿದರು. ಕೊಪ್ಪ, ಮುತ್ತಿನ ಮುಳುಸೋಗೆ, ದೊಡ್ಡಹೊನ್ನೂರು, ನಿಂಗಾಪುರ ಹಾಡಿ ಮತ್ತಿತರ ಗ್ರಾಮಗಳಿಗೆ ಅವರು ಭೇಟಿ ನೀಡಿದ್ದರು. ಸಂಸದ ಪ್ರತಾಪ್ ಸಿಂಹ, ಶಾಸಕ ಕೆ ಮಹದೇವ್, ಉಪವಿಭಾಗಾಧಿಕಾರಿ ವೀಣಾ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಪ್ರವಾಹ ಪರಿಸ್ಥಿತಿಯನ್ನು ಅವಲೋಕಿಸಿದ ಅವರು, ಹಾಡಿಗಳಿಗೆ ಸೌಲಭ್ಯ ಒದಗಿಸಲು ಆದ್ಯತೆ ಮೇರೆಗೆ ಕ್ರಮ ಕೈಗೊಳ್ಳಲಾಗುವುದು, ಕಾಡಿನಂಚಿನಲ್ಲಿರುವ ಬುಡಕಟ್ಟು ಸಮುದಾಯಗಳ ಹಾಡಿಗಳಿಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸಲು ಸರ್ಕಾರ ಬದ್ಧವಾಗಿದೆ, ಈ ಪ್ರದೇಶಗಳಲ್ಲಿ ಮನೆ ನಿರ್ಮಾಣಕ್ಕೆ ಅಗತ್ಯ ಅನುದಾನ ನೀಡಲಾಗುವುದು ಎಂದರು. ಈ ಭಾಗದಲ್ಲಿ ಕೇಂದ್ರ ಸರ್ಕಾರದ ಉಜ್ವಲ ಯೋಜನೆ ಫಲಾನುಭವಿಗಳು ಕಡಿಮೆ ಸಂಖ್ಯೆಯಲ್ಲಿದ್ದು, ಎಲ್ಲ ಕುಟುಂಬಗಳಿಗೆ ಉಚಿತ ಅಡುಗೆ ಅನಿಲ ಸಂಪರ್ಕ ಒದಗಿಸಲಾಗುವುದು, ಮಳೆ ಹಾಗೂ ಪ್ರವಾಹದ ಪರಿಣಾಮ ಉಂಟಾಗಿರುವ ಬೆಳೆಹಾನಿಗೆ ಹೆಚ್ಚಿನ ಪರಿಹಾರ ಒದಗಿಸಲು ಸರ್ಕಾರ ಕ್ರಮ ಕೈಗೊಂಡಿದೆ, ರಸ್ತೆ ಸೇತುವೆಗಳ ದುರಸ್ತಿಗೆ ಆದ್ಯತೆ ನೀಡಲಾಗಿದೆ ಎಂದರು. ಮನೆಗಳಿಗೆ ಆದ್ಯತೆ ಮೇರೆಗೆ ಇನ್ನೇನಾದ್ರೂ ಇದ್ರೆ ಅದಕ್ಕೂ ಕೂಡ ಮಾಡಿ ನಾವು ಮುಖ್ಯವಾಹಿನಿ ಮಾಡ್ತೀವಿ. ಇವೆಲ್ಲವೂ ನನ್ನ ಇಲಾಖೆಯಲ್ಲಿ ಆಗ್ತಕ್ಕಂಥ ಮನೆ ಕಟ್ಟೋದು ನಾನಂತೆ, ಇವರಿಬ್ಬರಿಗೂ ಮಾನ್ಯರಿಗೆ, ನಮ್ಮ ಲೋಕಸಭಾ ಸದಸ್ಯರಿಗೆ, ವಿಧಾನಸಭಾ ಸದಸ್ಯರಿಗೆ ಈಗಾಗಲೇ ನಾನು ವಿನಂತಿ ಮಾಡಿದ್ದೀನಿ. ನೀವೇನು ತಂದುಕೊಡ್ತೀರೋ ಆ ಕೆಲಸವನ್ನು ನಾವು ಮಾಡ್ತೀವಿ, ದುಡ್ಡು ಬಿಡುಗಡೆ ಮಾಡ್ತೀವಿ, ತಾರೀಖು ಮುಗಿಸಿ ಆ ಜನರನ್ನು ಕೂಡ ನಮ್ಮಾಗಿ ಬದುಕೋದಕ್ಕೆ ದಾರಿ ಮಾಡಿಸ್ತೇವೆ.
ಹುಬ್ಬಳ್ಳಿ ರೈಲ್ವೆ ನಿಲ್ದಾಣದಲ್ಲಿ ಅನುಮಾನಾಸ್ಪದ ಸ್ಫೋಟ ಪ್ರಕರಣದ ನಂತರ ಇಂದು ರೈಲ್ವೆ ಖಾತೆ ರಾಜ್ಯ ಸಚಿವ ಸುರೇಶ್ ಅಂಗಡಿ ಭೇಟಿ ನೀಡಿ ಘಟನೆ ಕುರಿತು ಪರಿಶೀಲನೆ ನಡೆಸಿದರು. ಇದೇ ಸಂದರ್ಭದಲ್ಲಿ ಅಧಿಕಾರಿಗಳಿಂದ ಮಾಹಿತಿ ಪಡೆದರು. ನಂತರ ಘಟನೆ ಕುರಿತು ಈಗಾಗಲೇ ಅಗತ್ಯ ಪರಿಶೀಲನೆ ನಡೆಸಿದ್ದು ಇಬ್ಬರು ಅಧಿಕಾರಿಗಳನ್ನು ಅಮಾನತು ಮಾಡಲಾಗಿದೆ. ಘಟನೆಯ ಬಗ್ಗೆ ಸಮಗ್ರ ತನಿಖೆ ನಡೆಯುತ್ತಿದ್ದು ಮೂರು ದಿನಗಳಲ್ಲಿ ವರದಿ ನೀಡುವಂತೆ ಸೂಚಿಸಲಾಗಿದೆ. ರೈಲು ನಿಲ್ದಾಣದಲ್ಲಿ ಭದ್ರತೆ ಹೆಚ್ಚಿಸಲಾಗಿದ್ದು ವಿಮಾನ ನಿಲ್ದಾಣ ಮಾದರಿಯಲ್ಲಿ ಸ್ಕ್ಯಾನಿಂಗ್ ಯಂತ್ರಗಳನ್ನು ಅಳವಡಿಸಲಾಗುವುದು. ಅನಧಿಕೃತ ವ್ಯಕ್ತಿಗಳು ಕಂಡು ಬಂದಲ್ಲಿ ಅಗತ್ಯ ಕ್ರಮ ವಹಿಸಲು ಅಧಿಕಾರಿಗಳಿಗೆ ಸೂಚಿಸಲಾಗಿದೆ ಎಂದರು. ಆದರೆ ನಮ್ಮ ಆರ್ಪಿಎಫ್ನವರು ಸೇಫ್ಟಿ ಸಲುವಾಗಿ, ಜನರ ಸೇಫ್ಟಿ ಸಲುವಾಗಿ ನಾವು ವಿಶೇಷ ಕಾಳಜಿ ವಹಿಸಿದ್ವಿ. ಅವ್ರ ಸೂಟ್ ಕೇಸ್ನಾಗೇನಿದೆ, ಬಕೆಟ್ನಾಗೇನಿದೆ, ಇದನ್ನೆಲ್ಲ ನೋಡಿರೋದು. ಈಗ ಅದಕ್ಕೆ ಹೇಳಿದ್ದೀವಿ, ಅವಶ್ಯಕತೆ ಬಿದ್ದರೆ ಮುಂದೆ ಸ್ಕ್ಯಾನಿಂಗ್ ಮಷಿನ್ ಹುಬ್ಬಳ್ಳಿಯೊಳಗೂ ಕೂಡಿಸಾಕತ್ತೀವಿ, ಬೇರೆ ಬೇರೆ ಸ್ಟೇಷನ್ಗಳು ಕೂಡಿಸುವಂಥ ವ್ಯವಸ್ಥೆ ಮಾಡ್ತೀವಿ. ಏರ್ಪೋರ್ಟ್ನಲ್ಲಿ ಮಾಡಿರ್ತಾರ, ಆವಾಗ ಇಂಥದ್ರ ಬಗ್ಗೆ ಗೊತ್ತಾಗುತ್ತೆ. ಈಗಾಗಲೇ ತನಿಖೆ ನಡೆದಿದೆ, ಇನ್ನೂ ಮೂರು ದಿವಸದಲ್ಲಿ ಕಂಪ್ಲೀಟ್ ಮಾಡಲಿಕ್ಕೆ ಇದ್ದೀನಿ. ಆ ಬಾಂಬ್ ಇದನ್ನು ಮಾಡಿ ಡಿಸ್ಪೋಸ್ ಮಾಡುವಂಥ ಟೀಮು ರಾಣೆಬೆನ್ನೂರ್ ಹತ್ರ ಈಗಿದೆ ಅಂತ ಹೇಳಿದ್ರು ನಮ್ಮ ಪೊಲೀಸ್ ಅಧಿಕಾರಿಗಳು. ಅದನ್ನು ಇವತ್ತು ತರಿಸಿ ಅವನ್ನೆಲ್ಲ ಡಿಸ್ಪೋಸ್ ಆಫ್ ಮಾಡ್ಲಿಕ್ಕೆ ಅದನ್ನು ಹೇಳ್ತಾ ಇದ್ದೀವಿ. ಮತ್ತೆ ಪ್ರೈವೇಟ್ ಪರ್ಸನ್ಗೆ ಯಾಕೆ ಕೊಟ್ಟರು ಅನ್ನೋದ್ರ ಬಗ್ಗೆನೂ ತನಿಖೆ ಮಾಡಿ ಈಗಾಗಲೇ ಒಬ್ಬನ ಸಸ್ಪೆಂಡ್ ಮಾಡಿದ್ದಾರೆ. ಅದ್ರ ಬಗ್ಗೆನೂ ಎನ್ಕ್ವೈರಿ ನಡೀತಾ ಇದೆ. ವಿದಿನ್ 3 ಡೇಸ್ ರಿಪೋರ್ಟ್ ಕೊಡ್ಲಿಕ್ಕೆ ಹೇಳಿದ್ದೀನಿ ನಾನು ಡಿಆರ್ಎಂಒ ಜಿಎಂ ಅವ್ರಿಗಿಬ್ಬರಿಗೂ. ವಿದಿನ್ 3 ಡೇಸ್ ಅವ್ರು ರಿಪೋರ್ಟ್ ಕೊಡಬೇಕು, ದೆನ್ ಅದ್ರ ಬಗ್ಗೆ ಮತ್ತೆ ಇನ್ವೆಸ್ಟಿಗೇಷನ್ ಆಗಿ ಎಫ್ಐಆರ್ ಆಗಿ ಅದೆಲ್ಲ ಕೆಲಸ ಪ್ರಾರಂಭ ಆಗ್ತದೆ. ರಾಜ್ಯದಲ್ಲಿ ಅತಿವೃಷ್ಟಿ ಪರಿಣಾಮ ಉಂಟಾಗಿರುವ ಪ್ರವಾಹ ಪರಿಸ್ಥಿತಿ ನಿರ್ವಹಣೆಗೆ ರಾಜ್ಯ ಸರ್ಕಾರ ಅಗತ್ಯ ಕಾಳಜಿ ತೋರುತ್ತಿಲ್ಲ ಎಂದು ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಸಿದ್ದರಾಮಯ್ಯ ಗದಗಿನಲ್ಲಿಂದು ಆರೋಪಿಸಿದ್ದಾರೆ. ರೈತರು ತೀವ್ರ ಸಂಕಷ್ಟದಲ್ಲಿದ್ದು ಉಸ್ತುವಾರಿ ಸಚಿವರುಗಳು ಸಂಬಂಧಪಟ್ಟ ಜಿಲ್ಲೆಗಳ ಸ್ಥಿತಿಗತಿಗಳ ಕುರಿತು ಅವಲೋಕಿಸಬೇಕಿದೆ ಎಂದು ಒತ್ತಾಯಿಸಿದ ಅವರು, ಸರ್ಕಾರದ ಖಜಾನೆ ಖಾಲಿಯಾಗಿದೆ ಎಂಬ ಬಿಜೆಪಿ ನಾಯಕರ ಹೇಳಿಕೆಯಲ್ಲಿ ಹುರುಳಿಲ್ಲ ಎಂದರು. ಅವರು ಪಾಪ ಅವರ ಅಜ್ಞಾನ ತೋರಿಸುತ್ತೆ ಅಷ್ಟೇ. ಪ್ರತಿ ತಿಂಗಳು ತೆರಿಗೆ ವಸೂಲಾಗಲ್ವೇಂದ್ರೆ ಸೇಲ್ ಟ್ಯಾಕ್ಸ್, ಎಕ್ಸೈಸ್ ಡ್ಯೂಟಿ, ಸ್ಟಾಂಪ್ಸ್ ಅಂಡ್ ರಿಜಿಸ್ಟ್ರೇಷನ್, ಇದು ಮೋಟಾರ್ ವೆಹಿಕಲ್ಸ್ ಟ್ಯಾಕ್ಸು, ಇವು ಮೇಜರ್ ಟ್ಯಾಕ್ಸಸ್, ಇವೆಲ್ಲ ಬರ್ತವೆ. ಕೇಂದ್ರದಿಂದಲೂ ಕೂಡ ನಮ್ಮ ತೆರಿಗೆ ಪಾಲು ಬರ್ತವೆ, ಕೇಂದ್ರದ ಗ್ರಾಂಟ್ಸ್ ಬರ್ತವೆ. ಅವರು ನೋಡಿ, ಬಯಲಕ್ಷಣಗಳಿಗೆ ಮೀಟಿಂಗ್ ಮಾಡಲಿಕ್ಕೆ ಸಮಯ ಇರ್ತದೆ, ಪ್ರವಾಹ ಪೀಡಿತವಾದ ಪ್ರದೇಶಗಳಿಗೆ ಹೋಗೋಕ್ಕೆ ಸಮಯ ಸಿಕ್ಕಲ್ಲ. ನನಗೆ ಬರುವ ಕೇಳಿದೆ, ಅಲ್ಲಿ ದಾರಿ ಉದ್ದಕ್ಕೂ ಜನಗಳು ನನಗೆ ಮನವಿಗಳು ಕೊಟ್ಟರು. ಎಲ್ಲ ಹಳ್ಳದಲ್ಲಿ ನೀರು ಬಂದು ತುಂಬಿಕೊಂಡು ಜಮೀನುಗಳಲ್ಲಿ ಬೆಳೆಯಾಳಾಗಿದೆ, ಯಾರು ಬಂದು ನೋಡಿಲ್ಲ, ನಮ್ಮನ್ನು ಕೇಳೋರು ಇಲ್ಲ, ನಮ್ಮ ಕಷ್ಟ ಕೇಳೋರು ಇಲ್ಲ ಅಂತ ಹೇಳ್ತಾರೆ. ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಈ ಕಡೆ ತಲೆನೇ ಹಾಕಿಲ್ಲ. ಅರಬ್ಬಿ ಸಮುದ್ರದಲ್ಲಿ ತೀವ್ರ ವಾಯುಭಾರ ಕುಸಿತದ ಪರಿಣಾಮ ಉಂಟಾಗಿರುವ ಕ್ಯಾರ್ ಚಂಡಮಾರುತ ರಾಜ್ಯದ ಕರಾವಳಿಗೆ ಅಪ್ಪಳಿಸಿದೆ. ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡ ಜಿಲ್ಲೆಗಳಲ್ಲಿ ವ್ಯಾಪಕ ಮಳೆಯಾಗುತ್ತಿದ್ದು ಗೋವಾ, ಮಹಾರಾಷ್ಟ್ರದಲ್ಲೂ ಚಂಡಮಾರುತದ ಅಬ್ಬರ ಕಂಡುಬಂದಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಮೀನುಗಾರರ ಮೀನುಗಾರಿಕೆ ಹಡಗುಗಳು ನವಮಂಗಳೂರು ಬಂದರು ಮಂಡಳಿ ಯಾರ್ಡ್ನಲ್ಲಿ ತಾತ್ಕಾಲಿಕ ಲಂಗರು ಹಾಕಿವೆ. ಆಳ ಸಮುದ್ರ ಮೀನುಗಾರಿಕೆ ದೋಣಿಗಳು ಜಿಲ್ಲಾಡಳಿತ ಎಚ್ಚರಿಕೆ ಹಿನ್ನೆಲೆಯಲ್ಲಿ ಉಡುಪಿಯ ಮಲ್ಪೆ, ಕಾರವಾರ ಮತ್ತು ಗೋವಾ ಬಂದರುಗಳಲ್ಲಿ ಆಶ್ರಯ ಪಡೆದಿವೆ. ಈ ಮಧ್ಯೆ ಆಳ ಸಮುದ್ರ ಮೀನುಗಾರಿಕೆಗೆ ತೆರಳಿದ್ದ ಮಂಗಳೂರಿನ ಗ್ರೀನ್ ಸಿಲ್ವರ್ ದೋಣಿಯನ್ನು ತಟರಕ್ಷಣಾ ಪಡೆ ಭಟ್ಕಳ ಸಮೀಪ ರಕ್ಷಿಸಿದೆ. ಟ್ರಾಲ್ ಬೋಟ್ ಮಾಲೀಕರ ಸಂಘದ ನಿರ್ದೇಶಕಿ ಚಂದ್ರ ಸುವರ್ಣ, ಪ್ರಾಕೃತಿಕ ವಿಕೋಪ, ತೀವ್ರ ಚಂಡಮಾರುತ ಪರಿಣಾಮ ಮೀನುಗಾರರು ನವಮಂಗಳೂರು ಬಂದರು ಪ್ರವೇಶಿಸಲು ಅವಕಾಶ ನೀಡಲಾಗಿದೆ ಎಂದರು. ಆಕ್ಚುಲಿ ನಮಗೆ ಮಂಗಳೂರಿನಲ್ಲಿ ಅಳವೆಯ ಸಮಸ್ಯೆ ಇರುವುದರಿಂದ ನಮಗಿಲ್ಲಿ ಸ್ವಲ್ಪ ಇದು ಪ್ರಕೃತಿ ವಿಕೋಪ. ಭಾರತ ತಟರಕ್ಷಣಾ ಪಡೆ ಸಿಬ್ಬಂದಿ ಕಾರವಾರ ಸಮುದ್ರ ತೀರದಲ್ಲಿ ಚಂಡಮಾರುತಕ್ಕೆ ಸಿಲುಕಿದ್ದ 19 ಮೀನುಗಾರರನ್ನು ರಕ್ಷಿಸಿದ್ದಾರೆ. ಗೋವಾ, ಮಹಾರಾಷ್ಟ್ರ ಹಾಗೂ ಕರ್ನಾಟಕ ಕರಾವಳಿ ಭಾಗದಲ್ಲಿ ಕೋಸ್ಟ್ ಗಾರ್ಡ್ ವ್ಯಾಪಕ ಕಟ್ಟೆಚ್ಚರ ವಹಿಸಿದ್ದು ಸಂಬಂಧಪಟ್ಟ ಜಿಲ್ಲಾಡಳಿತ, ಮೀನುಗಾರಿಕೆ ಇಲಾಖೆ ಉಪನಿರ್ದೇಶಕರು ನಿರಂತರ ಸಂಪರ್ಕದಲ್ಲಿದ್ದು ಪರಿಸ್ಥಿತಿ ಎದುರಿಸಲು ಸನ್ನದ್ಧವಾಗಿವೆ. ಅರಬ್ಬಿ ಸಮುದ್ರದ ಪೂರ್ವ ಕೇಂದ್ರದಲ್ಲಿ ತೀವ್ರ ವಾಯುಭಾರ ಕುಸಿತ ಪರಿಣಾಮ ಕ್ಯಾಚ್ ಚಂಡಮಾರುತ ಕರಾವಳಿಯಲ್ಲಿ ಭಾರೀ ಪರಿಣಾಮ ಬೀರುವ ಮುನ್ಸೂಚನೆಯನ್ನು ಭಾರತೀಯ ಹವಾಮಾನ ಇಲಾಖೆ ನೀಡಿದೆ. ಓಮನ್ ಕರಾವಳಿಯು ಕ್ಯಾರ್ ಚಂಡಮಾರುತದ ಪರಿಣಾಮ ಎದುರಿಸಲಿದೆ. ಗಂಟೆಗೆ 90 ರಿಂದ 110 ಕಿಲೋಮೀಟರ್ ವೇಗದಲ್ಲಿ ಈ ಚಂಡಮಾರುತ ಕರಾವಳಿಗೆ ಅಪ್ಪಳಿಸಲಿದೆ.
ಕರ್ನಾಟಕದ ಕರಾವಳಿಯಲ್ಲೂ ಕ್ಯಾರ್ ಚಂಡಮಾರುತ ತೀವ್ರ ಪರಿಣಾಮ ಬೀರಿದ್ದು, ಮುನ್ನೆಚ್ಚರಿಕೆ ಕ್ರಮವಾಗಿ ದಕ್ಷಿಣ ಕನ್ನಡ, ಉಡುಪಿ ಮತ್ತು ಉತ್ತರ ಕನ್ನಡ ಜಿಲ್ಲೆಗಳಲ್ಲಿ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಿಸಲಾಗಿದೆ. ಹವಾಮಾನ ಇಲಾಖೆಯ ಮುನ್ಸೂಚನೆಯಂತೆ ಜಿಲ್ಲೆಯಲ್ಲಿ ರೆಡ್ ಅಲರ್ಟ್ ಘೋಷಿಸಲಾಗಿದೆ. ಹರಿಯಾಣದಲ್ಲಿ ಮನೋಹರ್ ಲಾಲ್ ಖಟ್ಟರ್ ಎರಡನೇ ಬಾರಿಗೆ ಮುಖ್ಯಮಂತ್ರಿಯಾಗಿ ನಾಳೆ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ಸಮ್ಮಿಶ್ರ ಸರ್ಕಾರದ ಭಾಗವಾಗಿ ಜೆಜೆಪಿ ಮುಖಂಡ ದುಷ್ಯಂತ ಚೌಟಾಲಾ ಉಪಮುಖ್ಯಮಂತ್ರಿಯಾಗಿ ಅಧಿಕಾರ ಗೌಪ್ಯತೆ ಸ್ವೀಕರಿಸಲಿದ್ದಾರೆ. ಇಂದು ನಡೆದ ಬಿಜೆಪಿ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಮನೋಹರ್ ಲಾಲ್ ಖಟ್ಟರ್ ಅವರನ್ನು ಶಾಸಕಾಂಗ ಪಕ್ಷದ ನಾಯಕರಾಗಿ ಅವಿರೋಧವಾಗಿ ಆಯ್ಕೆ ಮಾಡಲಾಯಿತು. ವೀಕ್ಷಕರಾಗಿ ಆಗಮಿಸಿದ್ದ ಬಿಜೆಪಿ ಮುಖಂಡ ಹಾಗೂ ಕೇಂದ್ರ ಸಚಿವ ರವಿಶಂಕರ್ ಪ್ರಸಾದ್ ಈ ವಿಷಯ ಪ್ರಕಟಿಸಿ, ಮನೋಹರ್ ಲಾಲ್ ಖಟ್ಟರ್ ನೇತೃತ್ವದಲ್ಲಿ ಮೈತ್ರಿ ಸರ್ಕಾರ ಸ್ಥಿರ ಸರ್ಕಾರ ಒದಗಿಸಲಿದೆ ಎಂದರು. और वहां पर एक बहुत ही स्थायी सरकार बनेगी. औपचारिक आमंत्रण का आग्रह करें जिसमें दुष्यंत चौटाला जी की पार्टी और अपने इंडिपेंडेंट विधायकों का समर्थन होगा और बहुत ही स्थायी, प्रामाणिक, ईमानदार, प्रभावी सरकार यहां हम देंगे. ಸಭೆ ಬಳಿಕ ಬಿಜೆಪಿ ಮುಖಂಡರು ರಾಜಭವನಕ್ಕೆ ತೆರಳಿ ರಾಜ್ಯಪಾಲ ಸತ್ಯದೇವ್ ನಾರಾಯಣ್ ಆರ್ಯ ಅವರನ್ನು ಭೇಟಿ ಮಾಡಿ ಸರ್ಕಾರ ರಚಿಸುವ ಹಕ್ಕು ಮಂಡಿಸಿದರು. ವಿವೇಕ್ ಹೇ ಕೌನ್ ಮಂತ್ರಿ ಬನೇಗಾ, ಕೌನ್ ಉಪ ಮುಖ್ಯಮಂತ್ರಿ ಬನೇಗಾ, ಕಿತ್ನೆ ಬನೇಂಗೆ, ಯೇ ಸಬ್ ಮಾನನೀಯ ಮುಖ್ಯಮಂತ್ರಿ ಶಪಥ್ ಗ್ರಹಣಕ್ಕೆ ಬಾದ್ ತಯ್ ಕರೆಂಗೆ. ಪಾಲ್ ಕಾಂಡಾ ಕಾ ಸಮರ್ಥನ್ ಬಿಜೆಪಿ ನೇ ಠುಕ್ರಾ ದಿಯಾ. ಸಭೆ ಬಳಿಕ ಬಿಜೆಪಿ ಮುಖಂಡರು ರಾಜಭವನಕ್ಕೆ ತೆರಳಿ ರಾಜ್ಯಪಾಲ ಸತ್ಯದೇವ್ ನಾರಾಯಣ್ ಆರ್ಯ ಅವರನ್ನು ಭೇಟಿ ಮಾಡಿ ಸರ್ಕಾರ ರಚಿಸುವ ಹಕ್ಕು ಮಂಡಿಸಿದರು. ಮಂತ್ರಿ ಉನ್ಕಿ ಪಾರ್ಟಿ ಕಾ ಹೋಗಾ, ಉಪ ಮುಖ್ಯಮಂತ್ರಿ ಕಾ ಪದ ಜೆಜೆಪಿ ಕೋ ದಿಯಾ ಜಾಯೆಗಾ. ಭಾಜಪಾ ಕೋ ಇಸ್ ಚುನಾವ್ ಮೇ 40 ಔರ್ ಜೆಜೆಪಿ ಕೋ 2 ಕ್ಲೇಮ್ ಹೈ. ಭೇಟಿ ಬಳಿಕ ಮನೋಹರ್ ಲಾಲ್ ಖಟ್ಟರ್ ನಾಳೆ ಮಧ್ಯಾಹ್ನ 1:15 ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಲು ರಾಜ್ಯಪಾಲರು ಆಹ್ವಾನಿಸಿದ್ದಾರೆ. ತಮ್ಮ ಜೊತೆ ಪ್ರಮಾಣ ವಚನ ಸ್ವೀಕರಿಸುವ ಸಚಿವರ ಹೆಸರನ್ನು ನಾಳೆ ಪ್ರಕಟಿಸಲಾಗುವುದು ಎಂದರು. ಸರ್ಕಾರ ದಾವಾ ಪೇಶ್ ರಾಜ್ಯಪಾಲ ಮಹೋದಯ ಸ್ವೀಕಾರ ನಿಮಂತ್ರಣ ದಿಯಾ ಹೈ ಅಗಲಿ ಸರ್ಕಾರ ಬನಾನೆ ಕಾ. और कल के लिए, कल अर्थात 27 अक्टूबर दीपावली का दिन उन्होंने निमंत्रण दिया है कि शपथ ग्रहण का कार्यक्रम किया जाए और कल दोपहर 1:15 हमने जो गणमान्य व्यक्ति हैं, जो कि राजभवन में ही यह शपथ ग्रहण होगा, इसलिए बड़ा कार्यक्रम न करके जो हमारे विधायक सांसद उनके साथ या पार्टी के हमारे लोग ऐसे सब लोगों को यहां निमंत्रण देकर के बुलाया है. ರಾಜ್ಯಪಾಲ ಮಹೋದಯ ಬುಲಾಯ ಹೇ 1:15 ಕಾ ನಿಮಂತ್ರಣ ದಿಯಾ ಹೇ 2:15 ಶಪಥ ಗ್ರಹಣ ಕಾ ಯಾನಿ ಸಮಾರೋಹ ಹೋಗಾ ಜಿಸ್ಮೇ ಮುಖ್ಯಮಂತ್ರಿ ಔರ್ ಸಾಥ್ ಮೇ ಉಪ ಮುಖ್ಯಮಂತ್ರಿ ಯೇ ಶಪಥ ತೋ ಅಭಿ ಸೇ ಬತಾ ದಿಯಾ ಗಯಾ ಹೇ ಔರ್ ಜಿನ್ ಜಿನ್. ಜೆಜೆಪಿಯ ಮುಖಂಡ ದುಷ್ಯಂತ್ ಚೌಟಾಲಾ, ಕೇಂದ್ರದಲ್ಲಿ ಸ್ಥಿರ ಬಿಜೆಪಿ ಸರ್ಕಾರ ಇದ್ದು ಕೃಷಿ ಪ್ರಧಾನ ಹರಿಯಾಣದಲ್ಲೂ ಸ್ಥಿರ ಸರ್ಕಾರ ಸ್ಥಾಪನೆಯಾಗುವ ಉದ್ದೇಶದಿಂದ ಬಿಜೆಪಿ ಜೊತೆಗೆ ಸೇರಿ ಸರ್ಕಾರ ರಚಿಸಲಾಗುತ್ತಿದೆ ಎಂದರು. ಹರಿಯಾಣ ಪ್ರದೇಶ ಸ್ಥಿರ ಸರ್ಕಾರ 5 ಸಾಲ ಮಿಲ್ಕರ್ ಹಾಗೆ ಬಡಾಣೆ ಕಾಮ. ಹೊಸ ಸರ್ಕಾರ ರಚನೆಗೆ ಭಾರತೀಯ ಜನತಾ ಪಕ್ಷ ಮತ್ತು ಜನನಾಯಕ ಜನತಾ ಪಾರ್ಟಿ ನಡುವೆ ನಿನ್ನೆ ಒಪ್ಪಂದ ಏರ್ಪಟ್ಟಿತ್ತು. ಒಪ್ಪಂದದಂತೆ ಮುಖ್ಯಮಂತ್ರಿ ಸ್ಥಾನ ಬಿಜೆಪಿಗೆ, ಉಪಮುಖ್ಯಮಂತ್ರಿ ಜೆಜೆಪಿಗೆ ಒಲಿಯಲಿದೆ. 90 ಸದಸ್ಯ ಬಲದ ಹರಿಯಾಣ ವಿಧಾನಸಭೆಗೆ ಬಿಜೆಪಿಯ 40, ಜೆಜೆಪಿಯ 10 ಸದಸ್ಯರು ಚುನಾಯಿತರಾಗಿದ್ದಾರೆ. ಮಹಾರಾಷ್ಟದಲ್ಲಿ ನೂತನ ಸರ್ಕಾರ ರಚನೆಗೆ ಬಿಜೆಪಿ ಶಿವಸೇನೆ ನಡುವೆ ಅನೇಕ ಸುತ್ತಿನ ಮಾತುಕತೆಗಳು ಮುಂದುವರೆದಿವೆ. ಶಿವಸೇನಾ ಮುಖ್ಯಸ್ಥ ಉದ್ದವ್ ಠಾಕ್ರೆ ಇಂದು ತಮ್ಮ ಪಕ್ಷದ ನೂತನ ಶಾಸಕರ ಸಭೆ ನಡೆಸಿದರು. ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಶಿವಸೇನೆ ಮೈತ್ರಿಕೂಟಕ್ಕೆ 288 ಸದಸ್ಯ ಬಲದ ವಿಧಾನಸಭೆಯಲ್ಲಿ 161 ಸ್ಥಾನ ಲಭಿಸಿದೆ. ಚುನಾವಣೆಯಲ್ಲಿ ಎರಡನೇ ಅತಿದೊಡ್ಡ ಪಕ್ಷವಾಗಿ ಹೊರಹೊಮ್ಮಿರುವ ಎನ್ಸಿಪಿ ವಿರೋಧ ಪಕ್ಷವಾಗಿ ಕಾರ್ಯನಿರ್ವಹಿಸಲಿದ್ದು, ಶಿವಸೇನೆಯೊಂದಿಗೆ ಸೇರಿ ಸರ್ಕಾರ ರಚಿಸುವ ವರದಿಗಳನ್ನು ತಳ್ಳಿಹಾಕಿದೆ. ಕಾಂಗ್ರೆಸ್ ಸಹ ಶಿವಸೇನೆ ಜೊತೆ ಸೇರಿ ಸರ್ಕಾರ ರಚಿಸುವ ಪ್ರಸ್ತಾವವನ್ನು ಅಲ್ಲಗೆಳೆದಿದೆ. ಬಿಜೆಪಿ ರಾಜ್ಯ ಉಸ್ತುವಾರಿ ಸರೋಜ್ ಪಾಂಡೆ, ದೀಪಾವಳಿ ನಂತರ ರಾಜ್ಯದಲ್ಲಿ ಮೈತ್ರಿಕೂಟ ಸರ್ಕಾರ ರಚನೆಯಾಗಲಿದ್ದು, ಮುಖ್ಯಮಂತ್ರಿ ಅಭ್ಯರ್ಥಿ ವಿಷಯವನ್ನು ಪಕ್ಷದ ಅಧ್ಯಕ್ಷ ಅಮಿತ್ ಶಾ ನಿರ್ಧರಿಸಲಿದ್ದಾರೆ ಎಂದರು. ರಾಷ್ಟ್ರೀಯ ಅಧ್ಯಕ್ಷ ಚರ್ಚಾ ಸ್ಪಷ್ಟತಾ ಹೋಗಿ ವಿಷಯ
दिवाली के बाद निर्णय होगा, भाजपा का मुख्यमंत्री होगा। ಜನತಾ ಕಾ ಜನಾದೇಶ ಎನ್ಸಿಪಿ ಮುಖಂಡ ಪ್ರಫುಲ್ ಪಟೇಲ್ ಎನ್ಸಿಪಿ ಸಮರ್ಥ ವಿರೋಧ ಪಕ್ಷವಾಗಿ ಕಾರ್ಯನಿರ್ವಹಿಸಲಿದ್ದು ಶಿವಸೇನೆಯೊಂದಿಗೆ ಸರ್ಕಾರ ರಚಿಸುವಂತಹ ಪ್ರಯತ್ನಗಳಿಗೆ ಕೈ ಹಾಕುವುದಿಲ್ಲ ಎಂದಿದ್ದಾರೆ ಜಹಾ ತಕ್ ಹಮ್ ಕಾಂಗ್ರೆಸ್ ಔರ್ ರಾಷ್ಟ್ರವಾದಿ ಕಾಂಗ್ರೆಸ್ ಪಾರ್ಟಿ ಕಾ ಸವಾಲ್ ಹೈ ಹಮ್ ಏಕ್ ಸಶಕ್ತ ವಿಪಕ್ಷ ಕಿ ಭೂಮಿಕಾ ಹಮ್ ಆಗೆ ಆನೆ ವಾಲೆ ಪಾಂಚ್ ಸಾಲೋ ಮೇ ನಿಭಾಯೆಂಗೆ ಈಗ ಜಾಹೀರಾತು ನಂತರ ವಾರ್ತಾ ಪ್ರಸಾರ ಮುಂದುವರಿಯುವುದು ನಾಡಿನ ಸಮಸ್ತ ಜನತೆಗೆ ದೀಪಾವಳಿ ಹಬ್ಬದ ಶುಭಾಶಯಗಳು ದೀಪಾವಳಿ ಬೆಳಕಿನ ಹಬ್ಬ ಅಂಧಕಾರವನ್ನು ಕಳೆದು ಬೆಳಕಿನ ಹೊನಲು ಹರಿಸುವ ಹಬ್ಬ ಈ ಬಾರಿಯ ದೀಪಾವಳಿಯನ್ನ ಮಣ್ಣಿನಿಂದ ಮಾಡಿದ ಹಣತೆಗಳನ್ನು ಉಪಯೋಗಿಸಿ ದೀಪ ಬೆಳಗಿಸಿ ಪರಿಸರ ಸ್ನೇಹಿಯಾಗಿ ಆಚರಿಸೋಣ ಪಟಾಕಿ ಸಿಡಿಸುವುದರಿಂದ ಶಬ್ದ ಮತ್ತು ವಾಯು ಮಾಲಿನ್ಯದ ಜೊತೆ ಕಸ ಉತ್ಪತ್ತಿಯಾಗುತ್ತದೆ ಮಕ್ಕಳು ಪಟಾಕಿ ಹಚ್ಚುವ ಭರದಲ್ಲಿ ತಮ್ಮ ಸುರಕ್ಷತೆಯನ್ನು ದೀಪಾವಳಿ ಹಬ್ಬವನ್ನು ಆಚರಿಸೋಣ ನಮಸ್ಕಾರ ಪ್ರಕಟಣೆ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಇಂದು ದಿವ್ಯಾಂಗ ಮಕ್ಕಳೊಂದಿಗೆ ದೀಪಾವಳಿ ಆಚರಿಸಿದರು ದೆಹಲಿಯ ಪಂಡಿತ್ ದೀನ್ದಯಾಳ್ ಉಪಾಧ್ಯಾಯ ದಿವ್ಯಾಂಗ ಮಕ್ಕಳ ಸಂಸ್ಥೆಗೆ ತೆರಳಿದ ರಾಷ್ಟಪತಿ ಅವರು ಮಕ್ಕಳಿಗೆ ಸಿಹಿ ಹಂಚಿ ಹಬ್ಬದ ಉಡುಗೊರೆ ನೀಡಿ ಶುಭ ಹಾರೈಸಿದರು सेवा भावना की सराहना करते हुए राष्ट्रपति ने कहा कि वो दिव्यांगजनों और उनके परिवार वालों को ये भरोसा दिलाएं कि पूरा देश उनके हौसलों के साथ खड़ा है ಸಂಸ್ಥೆಯ ಶಿಕ್ಷಕರನ್ನು ಉದ್ದೇಶಿಸಿ ರಾಷ್ಟಪತಿ ಅವರು ಸಮಾಜದಲ್ಲಿ ಸೇವೆ ಸಲ್ಲಿಸುವ ಉತ್ತಮ ಅವಕಾಶ ಕೆಲವರಿಗೆ ಮಾತ್ರ ಲಭಿಸಲಿದೆ ಅದನ್ನು ಸದುಪಯೋಗ ಪಡಿಸಿಕೊಳ್ಳಬೇಕು ಕೆಲವರಿಗೆ ಎಷ್ಟೇ ಗಳಿಸಿದರೂ ಸೇವೆ ಸಲ್ಲಿಸುವ ಅವಕಾಶ ಸಿಗುವುದಿಲ್ಲ ದಿವ್ಯಾಂಗ ಮಕ್ಕಳ ಕಲ್ಯಾಣಕ್ಕಾಗಿ ಸೇವೆ ಸಲ್ಲಿಸುವವರು ಸ್ಫೂರ್ತಿಯಿಂದ ಕೆಲಸ ಮಾಡಬೇಕು ಇದು ದೇಶ ಸೇವೆಯೂ ಆಗಿದೆ ಎಂದರು ದೀಪಗಳ ಹಬ್ಬ ದೀಪಾವಳಿಗೆ ಇನ್ನು ಒಂದು ದಿನ ಬಾಕಿ ಇರುವಾಗಲೇ ದೇಶಾದ್ಯಂತ ಸಂಭ್ರಮ ಮನೆ ಮಾಡಿದೆ ದೇಶದ ಹಲವೆಡೆ ಇಂದು ಚೋಟಿ ದೀಪಾವಳಿ ಆಚರಿಸುತ್ತಿದ್ದು ಯಮರಾಜ ಮತ್ತು ಹನುಮಂತನಿಗೆ ದೀಪಗಳಲ್ಲಿ ಬೆಳಗಿಸುವ ವಾಡಿಕೆ ಇದೆ ಉತ್ತರ ಪ್ರದೇಶದ ಅಯೋಧ್ಯೆಯಲ್ಲಿ ದೀಪೋತ್ಸವ ನಡೆಯುತ್ತಿದೆ ಲಕ್ಷಾಂತರ ಮಂದಿ ಸರಯೂ ಘಾಟ್ನಲ್ಲಿ ದೀಪೋತ್ಸವವನ್ನು ಕಣ್ತುಂಬಿಕೊಳ್ಳುತ್ತಿದ್ದಾರೆ ನದಿಯ ಎರಡೂ ದಂಡೆಗಳಲ್ಲಿ ಬೆಳಗಿಸಲಾಗಿರುವ ದೀಪಗಳು ಜಗಮಗಿಸುತ್ತಿವೆ ರಾಜ್ಯಪಾಲರಾದ ಆನಂದಿಬೆನ್ ಪಟೇಲ್ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಸೇರಿದಂತೆ ಗಣ್ಯರು ದೀಪೋತ್ಸವದಲ್ಲಿ ಪಾಲ್ಗೊಂಡಿದ್ದಾರೆ ದೀಪೋತ್ಸವದಲ್ಲಿ 5.5 ಲಕ್ಷಕ್ಕೂ ಹೆಚ್ಚು ದೀಪಗಳನ್ನು ಬೆಳಗಿಸಲಾಗಿದೆ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ ನಾಳೆ ನರಕ ಚತುರ್ದಶಿ ಅಂಗವಾಗಿ ಸಿದ್ಧತೆಗಳು ಭರದಿಂದ ಸಾಗಿದೆ ಹಬ್ಬದ ಖರೀದಿಗೆ ಮಾರುಕಟ್ಟೆಗಳಲ್ಲಿ ಇನ್ನಿತರ ಬಣ್ಣ ಬಣ್ಣದ ನಾನಾ ಬಗೆಯ ವಿದ್ಯುತ್ ದೀಪಗಳು ಮಣ್ಣಿನ ಹಣತೆಗಳನ್ನು ಕೊಳ್ಳುವ ದೃಶ್ಯ ಸಾಮಾನ್ಯವಾಗಿದೆ ಜಮ್ಮು ಕಾಶ್ಮೀರದಲ್ಲೂ ಕೂಡ ದೀಪಾವಳಿ ಹಬ್ಬದ ಆಚರಣೆಗೆ ಸಿದ್ಧತೆ ನಡೆದಿದ್ದು ಮಾರುಕಟ್ಟೆಗಳಲ್ಲಿ ವಿವಿಧ ಬಣ್ಣಗಳ ದೀಪಗಳ ಖರೀದಿಯಲ್ಲಿ ಜನರು ತೊಡಗಿದ್ದಾರೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಗುಜರಾತ್ನ ನೂತನ ವರ್ಷಾಚರಣೆ ಹಾಗೂ ದೀಪಾವಳಿ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡಿದ್ದರು ದೀಪಾವಳಿ ಜನತೆಗೆ ಸುಖ ಶಾಂತಿ ಸಮೃದ್ಧಿ ತರುವಂತಾಗಲಿ ಎಂದು ಶುಭ ಹಾರೈಸಿದರು ಬೆಳಕಿನ ಹಬ್ಬ ದೀಪಾವಳಿಯನ್ನು ಸುರಕ್ಷಿತವಾಗಿ ಆಚರಿಸುವಂತೆ ಜನತೆಗೆ ವೈದ್ಯರು ಕರೆ ನೀಡಿದ್ದಾರೆ ಡಿಡಿ ನ್ಯೂಸ್ನೊಂದಿಗೆ ಬೆಂಗಳೂರಿನ ಡಾ ಅರ್ಚನಾ ಪಟಾಕಿ ಹೊಡೆಯುವಾಗ ಕನ್ನಡಕ ಹತ್ತಿ ಬಟ್ಟೆ ಧರಿಸುವುದು ಮುಂಜಾಗ್ರತಾ ಕ್ರಮವಾಗಿ ನೀರು ಮತ್ತು ಮರಳನ್ನು ಸಂಗ್ರಹಿಸಿಡುವುದು ಮುಂತಾದ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳುವ ಮೂಲಕ ಅಪಾಯವನ್ನು ತಡೆಗಟ್ಟಬಹುದು ದುರ್ಘಟನೆ ಸಂಭವಿಸಿದ ಕೂಡಲೇ ಕಣ್ಣನ್ನು ಶುದ್ಧ ನೀರಿನಿಂದ ತೊಳೆಯಬೇಕು ನಂತರ ವೈದ್ಯರನ್ನು ಕಡ್ಡಾಯವಾಗಿ ಸಂಪರ್ಕಿಸಬೇಕು ಎಂದರು ಪ್ರೊಟೆಕ್ಟಿವ್ ಮೆಷರ್ಸ್ ಲೈಕ್ ವೇರಿಂಗ್ ಪ್ರೊಟೆಕ್ಟಿವ್ ಗಾಗಲ್ಸ್ ಥಿಕ್ ಕಾಟನ್ ಡ್ರೆಸ್ಸಸ್ ಯೂಸಿಂಗ್ ಲಾಂಗ್ ಅಗರ್ಬತ್ತೀಸ್ ಅಂಡ್ ಮಕ್ಕಳು ಅಂಡರ್ ಸೂಪರ್ವಿಷನ್ ಆಫ್ ಅಡಲ್ಟ್ಸ್ ಯಾವಾಗಲೂ ಇರಬೇಕು ಒಂದು ಬಕೆಟ್ ಆಫ್ ವಾಟರ್ ಆರ್ ಸ್ಯಾಂಡ್ ಯು ಹ್ಯಾವ್ ಟು ಕೀಪ್ ಹ್ಯಾಂಡಿ ಇನ್ ಕೇಸ್ ಆಫ್ ಎನಿ ಫೈರ್ ಆರ್ ಎಮರ್ಜೆನ್ಸಿ ಯು ಕ್ಯಾನ್ ಯೂಸ್ ದಟ್ ಓಕೆ ಆ್ಯಂಡ್ ಏನು ಇಂಜುರೀಸ್ ಆಗಬಹುದು ಕಣ್ಣಲ್ಲಿ ಇಟ್ ಕ್ಯಾನ್ ಬಿ ವೆರಿ ಸ್ಮಾಲ್
ಸ್ಮಾಲ್ ಇಂಜುರೀಸ್ ಇಂದ ಸಿವಿಯರ್ ಇಂಜುರೀಸ್ ತನಕ ಆಗ್ಬೋದು, ಡಿಪೆಂಡಿಂಗ್ ಅಪಾನ್ ದ ಇಂಪ್ಯಾಕ್ಟ್ ಆಫ್ ದ ಇಂಜುರಿ. ಇಟ್ ಕುಡ್ ಬಿ ಜಸ್ಟ್ ಕೆಮಿಕಲ್ ಕಂಜಂಕ್ಟಿವಿಟೀಸ್, ಜಸ್ಟ್ ಅದು ಕೆಮಿಕಲ್ ಮಟೀರಿಯಲ್ ಕಣ್ಣಲ್ಲಿ ಹೋಗ್ಬಿಟ್ಟು ಒನ್ಸ್ ರೆಡ್ನೆಸ್ ಅಥವಾ ಕೆಮಿಕಲ್ ರಿಯಾಕ್ಷನ್ ಥರ ಆಗ್ಬೋದು. ಸೊ ಈ ಥರ ಆದಾಗ ಫಸ್ಟ್ ಏಡ್ ಮೆಷರ್ಸ್ ಏನು ಮಾಡ್ತೀರಾ ಅಂತ ಹೇಳಿದ್ರೆ, ಜಸ್ಟ್ ಮೈಲ್ಡ್ ರೆಡ್ನೆಸ್ ಆಗಿದೆ ಅಥವಾ ಕಣ್ಣು ಬಿಡೋಕೆ ಆಗ್ತಿದೆ ಅವರಿಗೆ ಅಂತ ಹೇಳಿದ್ರೆ, ಜಸ್ಟ್ ವಿತ್ ಕ್ಲೀನ್ ವಾಟರ್ ಕ್ಲೀನ್ ದ ಐಸ್, ಫ್ಲಾಶ್ ದ ಐಸ್, ಕಮ್ಮಿ ಆಗುತ್ತೆ, ಆಮೇಲೆ ಕಣ್ಣು ನೋವಾಗಿ. ಡಾಕ್ಟರ್ ಶೈಲೇಶ್, ಬೆಳಕಿನ ಹಬ್ಬ ದೀಪಾವಳಿ ಬೇರೆಯವರ ಬಾಳಲ್ಲಿ ಕತ್ತಲೆ ಉಂಟು ಮಾಡದಿರಲಿ, ಆದಷ್ಟು ಕಾಳಜಿ ವಹಿಸಿ ಪಟಾಕಿ ಸಿಡಿಸಬೇಕು, ಪ್ರಥಮ ಚಿಕಿತ್ಸೆಯ ನಂತರ ನಿರ್ಲಕ್ಷ್ಯ ತಾಳದೆ ಕೂಡಲೇ ವೈದ್ಯರನ್ನು ಸಂಪರ್ಕಿಸಬೇಕು ಎಂದರು. ತೋರಿಸ್ಕೋಬೇಕು. ಈಗ ಮುಂತಲೇ ಹೇಳಿದ ಹಾಗೆ ಕಣ್ಣಿನ ಇಂಜುರಿ ಆದಮೇಲೆ ಫಸ್ಟ್ ಏಡ್ ಟ್ರೀಟ್ಮೆಂಟ್ ತೊಗೊಂಡಾದ್ಮೇಲೆ ಸ್ವಲ್ಪ ಸರಿ ಹೋಯಿತು ಅಂತ ಹೇಳಿ ಎಲ್ಲರೂ ಸುಮ್ಮನೆ ಕೂರಬಾರ್ದು, ಫಾಲೋ ಅಪ್ ಅಂತ ಇರುತ್ತೆ. ಸೊ ಇನ್ನೊಂದ್ಸಲ ಹೋಗ್ಬೇಕು, ಯಾಕಂದರೆ ಒಂದ್ಸಲ ಪೆಟ್ ಬಿದ್ದಾದ್ಮೇಲೆ ಅದರದ್ದು ಕೆಲವಾರು ಪರಿಣಾಮಗಳು ಒಂದು 5 ದಿವಸ ಒಂದು ವಾರ ಆದಮೇಲೆ ಬರೋಕ್ಕೆ ಸಾಧ್ಯತೆ ಇರುತ್ತೆ. ಅದನ್ನು ಟ್ರೀಟ್ಮೆಂಟ್ ಮಾಡೋದಕ್ಕೋಸ್ಕರವಾಗಿ ಮತ್ತೆ ಒಂದು ಸಲ ನೀವು ಕಣ್ಣಿನ ಡಾಕ್ಟರ್ ತೋರಿಸಲೇಬೇಕು. ಪಟಾಕಿಗಳು ಸಿಡಿಯೋದ್ರಿಂದ, ಡಾಕ್ಟರ್ ವಿವೇಕ್, ಪಟಾಕಿ ಸಿಡಿಸುವುದರಿಂದ ಕಣ್ಣಿನ ಅಕ್ಷಿಪಟಲಕ್ಕೆ ಹೆಚ್ಚಿನ ಪ್ರಮಾಣದ ಹಾನಿ ಉಂಟಾಗುವ ಸಾಧ್ಯತೆ ಇದ್ದು, ಆದ್ದರಿಂದ ಕಡಿಮೆ ಪಟಾಕಿ ಸಿಡಿಸಿ ಹಬ್ಬವನ್ನು ಸುರಕ್ಷಿತವಾಗಿ ಆಚರಿಸಬೇಕು ಎಂದರು. ಸಿಡಿಸಿ ಆದಷ್ಟು ಸಿಡಿಸದಿದ್ರೆ ಒಳ್ಳೆಯದು ಅಂತ ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ಅವೇರ್ನೆಸ್ ಬಂದಿದೆ. ಇತ್ತೀಚಿನ ದಿನಗಳಲ್ಲಿ ಪಟಾಕಿ ಸಿಡಿಸೋದು ಬಹಳ ಕಡಿಮೆ ಆಗಿದೆ. ಆದರೆ ಕಡಿಮೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ದೊಡ್ಡದು ಒಂದೇ ಒಂದು ಪಟಾಕಿ ಹೊಡೆಯೋಣ ಅಂತ ಅಂದ್ಕೊಂಡು ಹೊಡಿತೀವಿ, ಅಂಥ ಟೈಮಲ್ಲೇ ದುರ್ಘಟನೆ ಘಟಿಸ್ಬೋದು. ಹುಷಾರಾಗಿರಿ. ಕಣ್ಣಲ್ಲಿ ಅಕ್ಷಿಪಟದಲ್ಲಿ ಬ್ಲೀಡಿಂಗ್ ಆಗ್ಬೋದು, ಅಕ್ಷಿಪಟಲ ಹರ್ಕೊಂಡು ಹೋಗ್ಬೋದು, ರೆಟಿನಲ್ ಟೇರ್ಸ್ ಅಂತ ಆಗುತ್ತೆ ಅದಾಗ್ಬಹುದು, ಅಥವಾ ರೆಟಿನಲ್ ಡಿಟ್ಯಾಚ್ಮೆಂಟ್ ಅಂತ ಆಗ್ಬೋದು. ಇಂಥ ಹಲವಾರು ತೊಂದರೆಗಳು ಆಗೋ ಸಾಧ್ಯತೆ ಇರುತ್ತೆ. ಬಟ್ ಯಾವುದಕ್ಕೂ ಹೆದರ್ಕೋಬೇಡಿ, ಎಲ್ಲದಕ್ಕೂ ಪರಿಹಾರ ಇರುತ್ತೆ. ದೀಪಾವಳಿ ಹಬ್ಬ ಆಚರಣೆಗೆ ದೇಶಾದ್ಯಂತ ಜನರು ಕಾತುರರಾಗಿದ್ದಾರೆ. ಕೋಲಾರ ತಾಲೂಕಿನ ಬಳಗೆರೆ ಗ್ರಾಮದ ಜನತೆ ಪಟಾಕಿ ಸಿಡಿಸದೆ ದೀಪ ಬೆಳಗಿಸಿ ಸಂಭ್ರಮಿಸಲು ನಿರ್ಧರಿಸಿದ್ದಾರೆ. ಪಟಾಕಿಯಿಂದ ಪರಿಸರ ಮಾಲಿನ್ಯ ಆಗುವುದನ್ನು ಮನಗಂಡಿರುವ ಗ್ರಾಮಸ್ಥರು ವಾಯುಮಾಲಿನ್ಯ ತಡೆಗಟ್ಟುವ ನಿಟ್ಟಿನಲ್ಲಿ ದೀಪಗಳನ್ನು ಬೆಳಗಿಸುವ ಮೂಲಕ ದೀಪಾವಳಿ ಆಚರಿಸಲು ಜನರಲ್ಲಿ ಮನವಿ ಮಾಡಿದ್ದಾರೆ. ಮಾಮೂಲಿ ಚರ್ಮದಂತೆ ಬಂದಿದೆ. ಇನ್ನು ಮುಂದೆ ಯಾರು ಪಟಾಕಿ ಸಿಡಿಸೋಕೆ ಹೋಗಬೇಡಿ. ಆ ಪಟಾಕಿ ಸಿಡಿಸುವಂಥ ದುಡ್ಡನ್ನು ಬೇರೆ ಇನ್ಯಾರಾದರೂ ಬಡಬಗ್ಗರಿಗೆ ದಾನ ಮಾಡಿ ನಾವು ಇನ್ನು ಮುಂದೆ ಪಟಾಕಿ ಸಿಡಿಸಲು ದೀಪ ಬೆಳಗಿಸಿ ಸಂತೋಷದಿಂದ ಸಂಭ್ರಮದಿಂದ ಮಾಡ್ತೀವಿ. ಪಟಾಕಿ ಸಿಡಿದ್ರೆ ಮಾತ್ರ ಹಬ್ಬ ಅಲ್ಲ, ಪಟಾಕಿ ಸಿಡಿದೇ ಇದ್ರೂ ಹಬ್ಬನೇ ಅಂತ ಹೇಳಕ್ಕೆ ನಾವು ಇಷ್ಟಪಡ್ತೀನಿ. ಯಾರು ಇನ್ನು ಮುಂಚೆ ಈಗ ಬಾಲಕಿ ಗಾನಪ್ರಿಯ ಕಳೆದ ವರ್ಷ ದೀಪಾವಳಿ ಆಚರಣೆ ವೇಳೆ ಪಟಾಕಿ ಸಿಡಿಸುವಾಗ ದೇಹದ ಭಾಗಕ್ಕೆ ಹಾನಿಯಾಗಿತ್ತು. ಈ ಬಾರಿ ಪಟಾಕಿ ಸಿಡಿಸದೆ ಹಬ್ಬವನ್ನು ಆಚರಿಸಲು ಮುಂದಾಗಿದ್ದೇವೆ ಎಂದರು. ನಾನೇನು ಪಟಾಕಿ ಹೊಡಿಬೇಕಂತ? ಯುವಕ ಮುನಿ ವೆಂಕಟಸ್ವಾಮಿ, ಪಟಾಕಿ ಸಿಡಿಸುವುದರಿಂದ ಬೇರೆಯವರು ಗಾಯಗೊಳ್ಳುವ ಅಪಾಯವಿದೆ, ತಾವು ಸಹ ಇತರರು ಸಿಡಿಸಿದ ಪಟಾಕಿಯಿಂದ ಈ ಹಿಂದೆ ಗಾಯಗೊಂಡಿದ್ದೆ ಎಂದರು. ಹಂಗಾಗಿ ಗಾಯವನ್ನು ವಾಸಿ ಆಗುತ್ತೆ ಅಂತ ಅಂದ್ಕೊಂಡು ಇದ್ದೆ. ಸ್ವಲ್ಪ ದಿವಸ ಆಮೇಲೆ ಒಂದು ವಾರ ಕಾಲ ವಾಸಿ ಆಗಲಿಲ್ಲ. ಆಮೇಲೆ ಮತ್ತೆ ಹೋಗಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡ್ಕೊಂಡೆ. ಅದ್ಯಾವುದೋ ನೀಲಿ ಬಣ್ಣದ ಒಂದು ಔಷಧಿಯನ್ನು ಹಾಕಿ ಆಗ ಒಂದು 2-3 ದಿನಗಳಲ್ಲಿ ವಾಸಿ ಆಯಿತು. ಹಣ ವರ್ಗಾವಣೆ ಪ್ರಕರಣದಲ್ಲಿ ಸಿಬಿಐ ತನಿಖೆಗೆ ಸಂಪೂರ್ಣ ಸಹಕಾರ ನೀಡುವುದಾಗಿ ಕಾಂಗ್ರೆಸ್ ಮುಖಂಡ ಡಿಕೆ ಶಿವಕುಮಾರ್ ಬೆಂಗಳೂರಿನಲ್ಲಿಂದು ತಿಳಿಸಿದ್ದಾರೆ. ದೆಹಲಿ ಹೈಕೋರ್ಟ್ ಜಾಮೀನು ನೀಡಿದ ಬಳಿಕ ತಿಹಾರ್ ಜೈಲಿನಿಂದ ಬಿಡುಗಡೆಯಾಗಿ ಬೆಂಗಳೂರಿಗೆ ಆಗಮಿಸಿದ ಅವರು ಕೆಪಿಸಿಸಿ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿದರು. ರಾಜಕೀಯ ಉದ್ದೇಶಗಳಿಗಾಗಿ ಸ್ವಾಯತ್ತ ಸಂಸ್ಥೆಗಳನ್ನು ದುರ್ಬಳಕೆ ಮಾಡಿಕೊಳ್ಳುವುದು ಸರಿಯಲ್ಲ ಎಂದ ಅವರು, ತಾವು ಯಾವುದೇ ತನಿಖೆಗೆ ಸಿದ್ಧವಿದ್ದು ಸಂವಿಧಾನ ಬಾಹಿರ ಚಟುವಟಿಕೆಗಳಲ್ಲಿ ಭಾಗಿಯಾಗಿಲ್ಲ ಎಂದು ತಿಳಿಸಿದರು. ಕೆಲವು ಪಕ್ಷದಲ್ಲಿ ಕೆಲವು ಅನೇಕ ವಿಚಾರದಿಂದ ತೊಂದರೆ ಆಗಿರ್ಬೋದು, ಅಧಿಕಾರದಿಂದ ದೂರ ಇಟ್ಟಿರ್ಬೋದು, ಬೇಕಾದಷ್ಟು ಆಗಿರ್ಬೋದು, ನಾನಿಲ್ಲ ಅಂತಲ್ಲ. ಎಲ್ಲರಿಗೂ ಎಲ್ಲ ಅಧಿಕಾರನೂ ಎಲ್ಲ ಟೀಮನ್ನು ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್, ಕಳೆದ 2-3 ವರ್ಷಗಳಿಂದ ಕರ್ನಾಟಕದ ಕಾಂಗ್ರೆಸ್ ಮುಖಂಡರನ್ನು ಗುರಿಯಾಗಿಸಿಕೊಂಡು ಹಲವು ಐಟಿ ದಾಳಿ ನಡೆದಿರುವುದು ಪ್ರಶ್ನಾರ್ಹ. ತನಿಖಾ ಸಂಸ್ಥೆಗಳು ಯಾವುದೇ ಪ್ರಭಾವಕ್ಕೆ ಒಳಗಾಗದೆ ತಮ್ಮ ವ್ಯಾಪ್ತಿಯಲ್ಲಿ ಕಾರ್ಯನಿರ್ವಹಿಸಬೇಕು ಎಂದು ಅಭಿಪ್ರಾಯಪಟ್ಟರು. ಎಲ್ಲಿದೆ
ವಿಂಟೇಜಸ್ ನ ಇನ್ಫ್ಲೂಯೆನ್ಸ್ ಮಾಡಿದ ಎವಿಡೆನ್ಸ್ ಎಲ್ಲಿದೆ, ಏನ್ ಹೇಳ್ತಾ ಇದ್ದೇವೆ ನೀವು ಅಂತ ಕೇಳಿದಾಗ ಅವರು ಏನು ಹೇಳಿದ್ರು ಗೊತ್ತೇ ಆಗಲಿಲ್ಲ. ಆದ್ರೆ ಇವತ್ತು ಪೊಲಿಟಿಕಲ್ ಇನ್ಫ್ಲೂಯೆನ್ಸ್ ಯಾವ ಮಟ್ಟದಲ್ಲಿ ಹೋಗಿದೆ ಅಂತ ಹೇಳಿದ್ರೆ ಎಲ್ಲಾ ಕಡೆ ಇವತ್ತು ಅದು ಪ್ರವೇಶ ಮಾಡ್ತಾ ಇದೆ. ಇವತ್ತು ಆ ಪೊಲಿಟಿಕಲ್ ಇನ್ಫ್ಲೂಯೆನ್ಸ್ ಇವತ್ತು ಸ್ಪ್ರೆಡ್ ಆಗ್ತಾ ಇದೆ, ಹಸ್ತಕ್ಷೇಪ ಮಾಡ್ತಾ ಇದೆ, ನಿಯಂತ್ರಣ ಮಾಡ್ತಾ ಇದೆ, ಅದರ ಸ್ವಾರ್ಥಕ್ಕೋಸ್ಕರ ದುರುಪಯೋಗ ಪಡಿಸ್ಕೊಳ್ತಕ್ಕಂಥದ್ದಾಗಿದೆ. ಕುಂಚ ಕಲಾವಿದ ಧನರಾಜ ಕಿಜಾರ ಅವರು ರಚಿಸಿರುವ ಚಿತ್ರಕಲಾಕೃತಿಗಳ 3 ದಿನಗಳ ಪ್ರದರ್ಶನ ಬೆಂಗಳೂರಿನ ರಂಗೋಲಿ ಮೆಟ್ರೋ ಆರ್ಟ್ ಸೆಂಟರ್ನಲ್ಲಿ ನಡೆಯುತ್ತಿದೆ. ವೂಂಡೆಡ್ ಸೋಲ್ಸ್ ಎ ಕಾಂಟೆಂಪರರಿ ಮೆಥ್ ಆಫ್ ಬೀಯಿಂಗ್ ಪರಿಕಲ್ಪನೆಯಲ್ಲಿ ರಚಿಸಲಾಗಿರುವ ಕಲಾಕೃತಿಗಳ ಪ್ರದರ್ಶನ ಚಿತ್ರಕಲಾಸಕ್ತರ ಗಮನ ಸೆಳೆಯುತ್ತಿದೆ. ಅಜರ್ಬೈಜಾನ್ನ ಬಾಕುವಿನಲ್ಲಿ ನಡೆಯುತ್ತಿರುವ ಅಲಿಪ್ತ ರಾಷ್ಟಗಳ ಶೃಂಗಸಭೆಯ ಸಂದರ್ಭದಲ್ಲಿ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಇಂದು ಕುವೈತ್ ಮತ್ತು ಬಹ್ರೇನ್ನ ವಿದೇಶಾಂಗ ಸಚಿವರೊಂದಿಗೆ ಮಾತುಕತೆ ನಡೆಸಿದರು. ಕೊಲ್ಲಿಯ ಈ ಎರಡೂ ರಾಷ್ಟಗಳೊಂದಿಗೆ ಭಾರತ ಸದೃಢ ದ್ವಿಪಕ್ಷೀಯ ಬಾಂಧವ್ಯಗಳನ್ನು ಹೊಂದುವ ಬಗ್ಗೆ ಮಾತುಕತೆ ವೇಳೆ ಚರ್ಚಿಸಲಾಯಿತು. ಈ ದೇಶಗಳ ನಡುವಿನ ಐತಿಹಾಸಿಕ ಸ್ನೇಹ ಬಾಂಧವ್ಯ ಕುರಿತು ಸಹ ಚರ್ಚಿಸಲಾಯಿತು. ಎರಡೂ ದೇಶಗಳಲ್ಲಿ ಹೆಚ್ಚಿನ ಸಂಖ್ಯೆಯ ಭಾರತೀಯರು ಇರುವುದರಿಂದ ಸದೃಢ ಬಾಂಧವ್ಯ ವೃದ್ಧಿ ಅಗತ್ಯವಾಗಿದೆ ಎಂದು ಜೈಶಂಕರ್ ಟ್ವೀಟ್ ಮಾಡಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರ ಆಕಾಶವಾಣಿಯ ಮನ್ ಕಿ ಬಾತ್ ಕಾರ್ಯಕ್ರಮದ 58ನೇ ಆವೃತ್ತಿ ನಾಳೆ ಬೆಳಗ್ಗೆ 11 ಗಂಟೆಗೆ ಪ್ರಸಾರವಾಗಲಿದೆ. ಪ್ರಧಾನಿ ಅವರ ಭಾಷಣ ಆಕಾಶವಾಣಿ ಮತ್ತು ದೂರದರ್ಶನದ ಎಲ್ಲಾ ವಾಹಿನಿಗಳಲ್ಲೂ ಏಕಕಾಲಕ್ಕೆ ಪ್ರಸಾರವಾಗಲಿದೆ. ಭಾಷಣದ ಕನ್ನಡ ಅವತರಣಿಕೆ ಹಿಂದಿ ಆವೃತ್ತಿಯ ಬಳಿಕ ಪ್ರಸಾರವಾಗಲಿದ್ದು ರಾತ್ರಿ 10 ಗಂಟೆಗೆ ಡಿಡಿ ಚಂದನದಲ್ಲಿ ಮರುಪ್ರಸಾರವಾಗಲಿದೆ. ಬೆಂಗಳೂರು ದೂರದರ್ಶನ ಕೇಂದ್ರದ ಪ್ರಾದೇಶಿಕ ಸುದ್ದಿ ವಿಭಾಗ ಪ್ರಸ್ತುತಪಡಿಸುವ ತಿಂಗಳ ವಾರ್ತಾ ಸಂಚಯ ಸುದ್ದಿ ಸೌರಭದ 47ನೇ ಸಂಚಿಕೆ ನಾಳೆ ಮಧ್ಯಾಹ್ನ 2:30ಕ್ಕೆ ಚಂದನ ವಾಹಿನಿಯಲ್ಲಿ ಪ್ರಸಾರವಾಗಲಿದೆ. ಮರುಪ್ರಸಾರ 28ರಂದು ಸೋಮವಾರ ಮಧ್ಯಾಹ್ನ 1:30ಕ್ಕೆ ಮೂಡಿಬರಲಿದೆ. ಪ್ಯಾರಿಸ್ನಲ್ಲಿ ನಡೆಯುತ್ತಿರುವ ಬಿಡಬ್ಲ್ಯೂಎಫ್ ಫ್ರೆಂಚ್ ಓಪನ್ ಬ್ಯಾಡ್ಮಿಂಟನ್ ಟೂರ್ನಿಯ ಪುರುಷರ ಡಬಲ್ಸ್ ವಿಭಾಗದಲ್ಲಿ ಚಿರಾಗ್ ಶೆಟ್ಟಿ ಮತ್ತು ಸಾತ್ವಿಕ್ ಸಾಯಿರಾಜ್ ರಾಂಕಿ ರೆಡ್ಡಿ ಜೋಡಿ ಸೆಮಿಫೈನಲ್ ಪ್ರವೇಶಿಸಿದೆ. ಭಾರತದ ಈ ಜೋಡಿ ಕ್ವಾರ್ಟರ್ ಫೈನಲ್ ಸುತ್ತಿನಲ್ಲಿ ರಷ್ಯಾದ ಕಿಮ್ ಆಸ್ಟ್ರಫ್ ಮತ್ತು ಆಂಡ್ರೆಸ್ ಕಾರೂಪ್ ಅವರನ್ನು 21-13, 22-20 ಅಂಕಗಳಿಂದ ಪರಾಭವಗೊಳಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದ 15 ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆ, ಹುಬ್ಬಳ್ಳಿಯಲ್ಲಿ ಬಿಜೆಪಿ ಸಿದ್ಧತಾ ಸಭೆ, ಮುಖ್ಯಮಂತ್ರಿ ಸೇರಿ ಹಿರಿಯ ನಾಯಕರು ಭಾಗಿ. ಬುಡಕಟ್ಟು ಸಮುದಾಯಗಳಿಗೆ ಮೂಲಸೌಕರ್ಯ, ನೆರೆ ಬಾಧಿತರಿಗೆ ವಸತಿ ಕಲ್ಪಿಸಲು ಸರ್ಕಾರ ಬದ್ಧ, ವಿ ಸೋಮಣ್ಣ. ಕರಾವಳಿಯಾದ್ಯಂತ ಕ್ಯಾರ್ ಚಂಡಮಾರುತದ ಅಬ್ಬರ, ತಟ ರಕ್ಷಣಾ ಪಡೆಯಿಂದ ವ್ಯಾಪಕ ಕಣ್ಗಾವಲು, ಕಾರವಾರದಲ್ಲಿ ಮೀನುಗಾರರ ರಕ್ಷಣೆ. ಹರಿಯಾಣ ಮುಖ್ಯಮಂತ್ರಿಯಾಗಿ ಮನೋಹರ್ ಲಾಲ್ ಖಟ್ಟರ್, ನಾಳೆ ಪ್ರಮಾಣ ವಚನ, ಉಪಮುಖ್ಯಮಂತ್ರಿಯಾಗಿ ದುಷ್ಯಂತ್ ಚೌಟಾಲಾ. ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಸತ್ಯ ಸಮರ್ಥ ಸಂಪೂರ್ಣ ಸುದ್ದಿಗಾಗಿ ವೀಕ್ಷಿಸಿ ಚಂದನ ವಾರ್ತೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:45 ಡಿಡಿ ಚಂದನದಲ್ಲಿ. ನಮಸ್ಕಾರ.